ಪ್ರಕಾರ ಅವನ ಹೆಂಡತಿನು ಬರ್ತಾಳೆ ಅಂತ ಇದೆ. ಆದರೆ ನನಗೆ ಆದಿತ್ಯ ಮದುವೆ ಆಗಿರೋ ಥರ ಯಾವುದೇ ರೀತಿಯಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಆಸ್ತಿ ಹಸ್ತಾಂತರ ಆಗೋದಿಲ್ಲ. ಯಾವ್ದಾವುದೋ ಹುಡುಗಿ ತಂದು ಪಕ್ಕಕ್ಕೆ ನಿಲ್ಸೋದಲ್ಲ, ನಿಂತರ ಎಲ್ಲನೂ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಬೇಕು ಅಂತ ಹೇಳ್ತಿರೋದು. ಅವಾಗಿಂದ ಒಂದು ನಿಮಿಷ ಅಂತ ಎಲ್ಲರೂ ಸುಮ್ಮನೆ ಕೂರಿಸಿದಿರಲ್ಲ, ಅಟ್ಲೀಸ್ಟ್ ವಿಷಯ ಏನು ಅಂತ ಹೇಳಿ. ವಿಷಯ ಇದೆ, ವಿಷಯ ಇಲ್ಲದೆ ನಾನು ಹೆಜ್ಜೆ ಇಡಲ್ಲ. ಸ್ವಲ್ಪ ತಾಳಿ. ಅರ್ಜೆಂಟಾಗಿ ಆದಿತ್ಯನ ಹೆಂಡತಿ ರೋಲ್ ಮಾಡೋ ಹುಡುಗಿ ಬೇಕು ಅಂದರೆ ತಾಳಿ ಅಂತೆ, ತಾಳಿ. ನೀವು ತಾಳಿ, ನೀ ಕರೆಕ್ಟ್. ರೀ ಸ್ವಾಮಿ ನೋಡಿ, ತಾಳಿ ಗಿಳಿ ಅಂತ ಮತ್ತೆ ವಿಷಯ ಎತ್ತಿದ್ರೆ ಚೆನ್ನಾಗಿರಲ್ಲ. ನಾಟಕಕ್ಕೂ ನಾನು ಯಾರನ್ನು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ಇನ್ನು ರಾಜ ಟೆನ್ಷನ್ ಮಾಡ್ಕೋಬೇಡ. ಪ್ರಾಣೇಶ್ವರ ಪ್ರಾಣೇಶ್ವರ, ನಮ್ಮ ವೈಟ್ ಬಂತು ನೋಡು. ಬಾ ಮೆಲ್ಲಕ್ ಬಾ ಮೆಲ್ಲಕ್. ಎಲ್ರು ನೋಡಿ, ಇದ್ದದ್ದು ಗೌರಿ ಇದ್ದಂಗಿದ್ದಾಳೆ. ಏನು ಎಲ್ಲ ಈ ಲೆವೆಲಿಗೆ ಟೆನ್ಷನ್ ಆಗಿದ್ದೀರಿ? ಹೆಂಡತಿ ಪಾತ್ರಕ್ಕೆ ಒಂದು ಹುಡುಗಿ ಬೇಕು ಅಂದಿದ್ರಲ್ಲ, ನಾನು ದುಷ್ಯಂತ್ ಸೇರಿ ಈ ನಟಿ ಶಿರೋಮಣಿಯಿಂದ ಕರ್ಕೊಂಬಂದಿದ್ದೀವಿ. ಅದೇನು ಆಡಿಷನ್ ಮಾಡಬೇಕು ಮಾಡಿ, ಏನೇ ಪ್ರಶ್ನೆ ಕೇಳಬೇಕು ಕೇಳ್ಕೊಂಬಿಡಿ. ಎಲ್ರಿಗೂ ನಮಸ್ಕಾರ ಮಾಡಿಬಿಡಮ್ಮ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರ ಅಮ್ಮ. ನಿನ್ನ ಹೆಸರೇನಮ್ಮ? ವಿಶಾಲಾಕ್ಷಿ. ಈಗ ಆಕ್ಟಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ? ಹೌದು ಸ್ವಾಮಿ, ಇದೆ. ನಾನು ಸತತವಾಗಿ 10 ವರ್ಷಗಳಿಂದ ಎಲ್ಲ ಪೌರಾಣಿಕ ನಾಟಕಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ರಾಮಾಯಣ, ಮಹಾಭಾರತ, ಇನ್ನು 10 ಹಲವಾರು ನಾಟಕಗಳಲ್ಲಿ ನನ್ನದೇ ಪ್ರಮುಖ ಪಾತ್ರ ವಹಿಸಿದ್ದೇನೆ. ಜನ ಮೆಚ್ಚಿ ಹೌದು ಹೌದು ಎನ್ನುತ್ತಿದ್ದಾರೆ. ಮೇಡಮ್. ಮೇಡಮ್ ಎನ್ನುವುದು ಆಂಗ್ಲ, ವಿಶಾಲಾಕ್ಷಿ ಎಂದೇ ಕರೆಯಿರಿ. ಅಲ್ಲ ಮೇಡಮ್, ನೀವೇ ಸಾರಿ, ಅಲ್ಲ ವಿಶಾಲಾಕ್ಷಿಯವರೇ, ನೀವು ಯಾಕೆ ಹಿಂಗಾಡ್ತಿದ್ದೀರಾ? ಹಿಂಗಿಂಗ್ ಅಂದರೆ ಏನು ವತ್ಸ? ವತ್ಸ ಹಿಂಗಂದ್ರೆ ಸಂಸ್ಕೃತ ಕನ್ನಡದಲ್ಲಿ ಮಾತನಾಡುತ್ತಿದ್ದೀರಲ್ಲ ಮಾತೆ. 10 ವರ್ಷದ ಅನುಭವ ಇದೆ ಸ್ವಾಮಿ. ಸತಿ ಸಾವಿತ್ರಿಯಿಂದ ಹಿಡಿದು ರಂಬೆ ಮೇನಕೆಯವರೆಗೂ ಪಾತ್ರ ಮಾಡಿದ ಜೀವವಿದು. ಸರಿ, ನಮ್ಮ ಹುಡುಗನಿಗೆ ಹೆಂಡತಿಯಾಗಿ ಆಕ್ಟ್ ಮಾಡ್ತೀಯಾ? ತದಾಸ್ತು. ಕೇವಲ ಅವರಿಗೆ ಮಾತ್ರವಲ್ಲ, ತಮಗೂ ಹೆಂಡತಿಯಾಗಿ ಮಾಡಬಲ್ಲೆ. ಅಂದು ನಾನು ಮಾಡಿದ ದ್ರೌಪದಿಯ ಪಾತ್ರ ಅಪಾರ ಜನಮನ್ನಣೆ ಪಡೆದಿತ್ತು. ಆದ್ದರಿಂದ ಒಬ್ಬರಿಗೆ ಮಾತ್ರವಲ್ಲ, 5ರಿಗೂ ಪತ್ನಿಯಾಗಬಲ್ಲಳು ಈ ವಿಶಾಲಾಕ್ಷಿ. ಕಾಂಚನ ಎಣಿಸಿದರೆ ಪುರುಷ ಪಾತ್ರವನ್ನೂ ಮಾಡಬಲ್ಲೆನು. ಯಾರಿಗಾದರೂ ಮಗನ ಪಾತ್ರ ಮಾಡಿ ತೋರಿಸಲೇ? ಇಂಥವರೆಲ್ಲ ಬಂದರೆ ನಮ್ಮನ್ನು ಮುಳುಗಿಸೋದು ಗ್ಯಾರಂಟಿ. ಏನು ಯತ್ನ ಮಾಡಿದ್ರಿ? ನಾವಿಲ್ಲಿ ಪೌರಾಣಿಕ ನಾಟಕ ಮಾಡೋ ಐಡಿಯಾದಲ್ಲಿಲ್ಲ. ಬೇಕಾದರೆ ನೀವು ಇಂಥವ್ರನ್ನೆಲ್ಲ ಇಟ್ಕೊಂಡು ಒಂದು ನಾಟಕ ತಂಡ ರೆಡಿ ಮಾಡಿ, ಏನು ಬೇಜಾರಿಲ್ಲ. ತಾಯಿ, ನೀವಿನ್ನು ಹೊರಡಬಹುದು, ಬೇಕಿದ್ದಲ್ಲಿ ಮತ್ತೆ ನಾನು ಹೇಳಿ ಕಳಿಸುತ್ತೇನೆ. ಧನ್ಯವಾದಗಳು. ಆದರೆ ನಾನು ಇಲ್ಲಿಯ ತನಕ ಬಂದಿದ್ದಕ್ಕೆ ಪ್ರಯಾಣ ಶುಲ್ಕವನ್ನಾದರೂ ತಾವು ಭರಿಸಬೇಕು. ಅವರು ಭರಿಸಲ್ಲಮ್ಮ, ನಾನು ಭರಿಸ್ತೇನೆ. ಹೇಗಿದೆ? ವಾವ್, ಎಷ್ಟು ಚೆನ್ನಾಗಿದೆ. ಏಯ್ ದೂರ ದೂರ, ನೀನ್ ಟಚ್ ಮಾಡಂಗಿಲ್ಲ. ನಿನ್ನ ಯಾರು ಕೇಳಿದ್ದು? ನೀನ್ ಹೇಳು ವಸುಂಧರಾ,
ಹೇಗಿದೆ? ನೀ ಚೆನ್ನಾಗಿದೆ ಅಂದ್ರು ಚೆನ್ನಾಗಿಲ್ಲ ಅಂದ್ರು ಏನು ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ಇದು ವಿಶ್ವಜಿತ್ ಚಾಯ್ಸ್. ಅವನ್ ಚಾಯ್ಸ್ ಆದ್ರೆ ಅವನ್ಗೆ ಹಾಕೊಳಕ್ ಹೇಳು, ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ಏನ್ ಮಾಡ್ತಾ ಇದ್ದೀನಿ ನೀನು? ಮದ್ವೆ ಆಗೋ ಹೆಣ್ಣು ಅವಳು, ಅವಳು ಮುಖದಲ್ಲಿ ನಗು ಇರ್ಬೇಕು. ನಾಳೆ ದಿನ ವಿಡಿಯೋ ನೋಡಿದ ಜನ ಏನ್ ಹೇಳ್ತಾರೆ ಹೇಳು. ನಾನು ಅವಳಗ್ ಬುದ್ಧಿ ಹೇಳ್ತೀನಿ, ನೀನ್ ಸಮಾಧಾನ ಮಾಡ್ಕೋ. ಬುದ್ಧಿ ಗಿದ್ದಿ ಹೇಳೋದೇನು ಇಲ್ಲ, ಬೇಗ ಈ ಡ್ರೆಸ್ ಹಾಕೊಂಡು ಜ್ಯುವೆಲ್ಸ್ ಎಲ್ಲ ಹಾಕೊಂಡು ರೆಡಿ ಆಗಿ ಬರಕ್ ಹೇಳು. ವಿಶ್ವಜಿತ್ಗೆ ಫೋಟೋ ಕಳಿಸ್ಬೇಕು, ಹೇಗ್ ಕಾಣ್ತಾಳಂತ ನೋಡ್ಬೇಕಂತೆ. ದಯವಿಟ್ಟು ಈ ತರ ಹಿಂಸೆ ಕೊಡೋ ಬದ್ಲು ಒಂದೇ ಸಲ ಕೊಂದ್ಬಿಡ್ರಣ್ಣ. ಸಿನ್ಹಾ, ಓ ಐ ಆಮ್ ಸಾರಿ. ಬಾಬಿಜಿ, ನೀವು ಹೀಗೆಲ್ಲ ಹತ್ರೆ ಹೇಗೆ? ನೀವ್ ಹತ್ರೆ ವಿಶ್ವಜಿತ್ ಕಣ್ಣಲ್ಲಿ ನೀರ್ ಬರುತ್ತೆ. ವಿಶ್ವಜಿತ್ ಕಣ್ಣಲ್ಲಿ ನೀರ್ ಬಂದ್ರೆ ನನ್ ಮೈಯಲ್ಲಿ ರಕ್ತ ಬರುತ್ತೆ. ನನ್ ಮೈಯಲ್ಲಿ ರಕ್ತ ಬರುತ್ತೆ. ಏನ್ ಹಾಗ್ ನೋಡ್ತಿದ್ದೀರಾ? ಇಷ್ಟು ರಕ್ತ ಎಲ್ಲ ಸಾಲಲ್ಲ, ಇನ್ನೂ ಕುಯ್ಕೊಳ್ತೀನಿ. ನನ್ ದೋಸ್ತ್ ಮದ್ವೆಗೆ ನನ್ ಬ್ಲಡ್ ಅಲ್ಲೇ ಇನ್ವಿಟೇಷನ್ನು. ವಿಶ್ವಜಿತ್ ವೆಡ್ಸ್ ವಸುಂಧರ ರೆಡ್ ಲೆಟರ್ಸ್ ಅಲ್ಲಿ. ಹೇಗೆ? ನೀನ್ ಅಳ್ತಾನೆ ಇರು, ನಾನ್ ಕುಯ್ಕೊಳ್ತಾನೆ ಇರ್ತೀನಿ. ಏನ್ ಮಾಡ್ತಾ ಇದ್ದೀಯ ನೀನು? ನಾನ್ ರಕ್ತ ಸೋರ್ ಸಾಯ್ಲಿ ಅಂತ ಇನ್ನೂ ಅಳ್ತಿದ್ಯಾ? ಅಳು ನಿಲ್ಸು. ನೀನ್ ವಿಶ್ವಜಿತ್ ನ ಮದ್ವೆ ಆದೆ, ಅದ್ ಹೇಗಿರ್ತಿ ಅಂತ ನಾನು ನೋಡ್ತೀನಿ. ನಾಳಿದ್ದೆ ನಿಮ್ಮಿಬ್ರು ಮದ್ವೆ, ನೀನ್ ಅವನ್ನ ಮದ್ವೆ ಆಗ್ಬೇಕು. ಆಮೇಲೆ ಅವನ್ ನಿನ್ಗೆ ಡಿಸೈನ್ ಆಗಿ ಹಿಂಸೆ ಕೊಡ್ಬೇಕು. ಆ ವಿಡಿಯೋನ ನಮಗ್ ಕಳಿಸ್ಬೇಕು. ಆ ವಿಡಿಯೋ ನೋಡಿ ನಾವು ಹೊಟ್ಟೆ ತುಂಬಾ ಹಾಲು ಕುಡಿಬೇಕು. ಅಲ್ಲ ಅಲ್ಲ ಅಲ್ಲ, ಆಲ್ಕೋಹಾಲ್ ಕುಡಿಬೇಕು. ಅವಳು ನಗು, ಜೋರಾಗ್ ನಗು. ಅದು ಅದು ಗುಡ್. ನಮ್ಮನ್ನ ಹೇಗೆಲ್ಲ ಆಟ ಆಡಿಸ್ದೆ ಅಲ್ಲ, ಇವಾಗ ಬಿಡ್ತೀವಾ? ಚಿತ್ರ ಹಿಂಸೆ ಕೊಡಕ್ ಹೇಳಿದೀನಿ. ನಡಿ ಬೇಗ, ಡ್ರೆಸ್ ಮಾಡ್ಕೊಂಡ್ ಬಾ. ಫೋಟೋ ಕಳ್ಸೋದ್ ಲೇಟ್ ಆಯ್ತು ಅಂತ ವಿಶ್ವಜಿತ್ ಕೋಪ ಮಾಡ್ಕೊಂತಾನೆ. ಹ್ಮ್, ನಾನು ಅವಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಭಯಬೇಡ ಅವಳನ್ನ, ಬಾಮ್ಮ. ನೀನ್ ಬಾಮ್ಮ. ನೋಡು ದುಷ್ಯಂತ್, ಈಗ ಟ್ರಯಲ್ ಎಲ್ಲ ನೋಡ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ. ಒಂದ್ಸಲ ಕರೆಸೋವಾಗ್ಲೇ ಪರ್ಫೆಕ್ಟ್ ಆಗಿರೋರನ್ನ ನೋಡ್ಕೊಂಡು ಕರೆಸ್ಬೇಕು. ಅರ್ಥ ಆಯ್ತಾ? ಸಾರಿ ಡ್ಯಾಡ್, ಸ್ವಲ್ಪ ಯಾಮರ್ ಬಿಟ್ಟೆ ಅನ್ಸುತ್ತೆ. ಹಾ, ಈಗ ಬರ್ತಾಳಲ್ಲ ಆ ಹುಡುಗಿ ನೋಡಿ. ಏನು, ಬೆಳಗ್ಗೆ ಡ್ರಾಮಾ ಕಂಪನಿ ಕರೆಸಿದ್ದೆ, ಇವಾಗ ಸಿನಿಮಾದವಳನ್ನ ಕರೆಸ್ತೀಯಾ? ನೋಡು ದುಷ್ಯಂತ್, ನಮ್ಗೆ ನ್ಯಾಚುರಲ್ ಆಕ್ಟಿಂಗ್ ಮಾಡೋಳು ಬೇಕು ಅಷ್ಟೇ. ಹಲೋ, ಏನ್ ನಡೀತಾ ಇದೆ ಇಲ್ಲಿ? ನಿನ್ ಹೆಂಡತಿ ಕ್ಯಾರೆಕ್ಟರ್ಗೆ ಆಡಿಷನ್ ನಡೀತಾ ಇದೆ. ದುಷ್ಯಂತ್, ತಮಾಷೆ ಬೇಡ. ಆಡಿಷನ್ ಎಲ್ಲ ಇಲ್ಲ, ಒನ್ ಶಾಟ್ ಸೆಲೆಕ್ಷನ್ ಅಷ್ಟೇ. ಕರ್ಸು ಬೇಗ. ಡ್ಯಾಡ್, ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಅಲ್ಲ, ಇಂಥ ಕಾರ್ ಡ್ರೈವರ್ ಸಂಜುನ ನಮ್ಮ ಸ್ಟೇಟಸ್ಗೆ ರೆಡಿ ಮಾಡ್ದು ನಾನು. ಅಲ್ಲ ಬಾಸ್, ನಮ್ತನ ನಾವು ಯಾವತ್ತೂ ಕಳ್ಕೊಳ್ಳಲ್ಲ. ನನ್ನ ಕೈಗೆ ದುಡ್ಡು ಬಂದು ನಾವು ಊರಿಗೆ ಸೇರ್ಕೊಂಡ್ರೆ ನಾನು ಅದೇ ಸೇಮ್ ಕ್ಯಾಬ್ ಡ್ರೈವರ್ ಸಂಜುನೇ. ಬಡವರ ಬಂದು ಸಂಜು. ಅಷ್ಟು ಮಾಡಪ್ಪ ಸಾಕು. ನೋಡು, ನೀನು ಇಲ್ಲೇ ಪರ್ಮನೆಂಟ್ ಆಗಿದ್ರೆ ನಮಗೆ ಪ್ರಾಬ್ಲಮ್ಮು. ನೀನು 10 ಲಕ್ಷ ಡ್ರಾ ಮಾಡಬೇಕು ಅಂದರೆ ನಿನಗೊಬ್ಳು ಹೆಂಡತಿ ಇರಲೇಬೇಕು ಅಂತ ಲಾಯರ್ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಸೊ ನೀನು ಕೋಆಪ್ರೇಟ್ ಮಾಡಲೇಬೇಕು ಸಂಜು. ರೇ, ನಾನು ಹೇಳ್ತಿದ್ದೀನಿ
ನಿಮ್ಗಳ ಗತಿ ಆಯ್ತು ಅಂತ. ಏ ಬಾಯ್ ಮುಚ್ಚು ದುಶ್ಯಂತ್, ನೀನೇನ್ ಇನ್ನೊಂದು ಹುಡುಗಿನ ವ್ಯವಸ್ಥೆ ಮಾಡ್ತೀಯೋ ಅಥವಾ ನಾನೇ ಕರ್ಕೊಂಬರ್ಲ? ಡ್ಯಾಡ್ ಅದು ಬರಬೇಕಿತ್ತು, ಇನ್ನೂ ಯಾಕೆ ಬಂದಿಲ್ಲ? ಸರ್ ದುಶ್ಯಂತ್, ಸ್ಲಮ್ಮು ಅಂದೆ, ಇವಳೇನು ಪರವಾಗಿಲ್ಲ, ಚೆನ್ನಾಗೇ ಇದ್ದಾಳೆ. ಅತ್ತೆ ಇದು ಸ್ಲಮ್ಮೆ, ನಮ್ಮ ಲೆವೆಲ್ಗೆ ಸೂಟ್ ಆಗಬೇಕಲ್ಲ, ಅದಕ್ಕೆ ಹೈಟೆಕ್ ಸ್ಲಮ್ನ ಚೂಸ್ ಮಾಡಿ ಕರ್ಕೊ ಬಂದೆ. ಏ ಏನು ಸ್ಲಮ್ಮ, ಯಾರು ಸ್ಲಮ್ಮ? ಏ ಸ್ಲಮ್ಮರಪ್ಪ, ಸ್ಲಿಮ್ಮು ಸ್ಲಿಮ್ಮು. ಓವರ್ ಆ್ಯಕ್ಟಿಂಗ್ ಮಾಡಲ್ಲ ತಾನೇ ಆ ಹುಡುಗಿ ಥರ? ಡ್ಯಾಡಿ, ಸ್ಕ್ರಿಪ್ಟಿಂದ ಆಚೆ ಈಚೆ ಹೋಗಂಗೆ ಇಲ್ಲ, ಹಾಗೆ ರೆಡಿ ಮಾಡಿದ್ದೀನಿ. ನೋಡ್ತಾ ಇರಿ ಹೇಗ್ ಮಾಡ್ತಾಳೆ ಅಂತ. ನೋಡಿ, ನೀವೇನನ್ನ ಮಾಡಿ ನನ್ನ ಸಿಕ್ಕಾಕ್ಸಿದ್ರೆ ಸರಿ ಇರಲ್ಲ. ಸಂಜು, ನೀನ್ ಕೋಪ ಮಾಡ್ಕೋಬೇಡ, ನಡಿ, ನಾನೆಲ್ಲ ಹೇಳ್ತೀನಿ, ನಡಿ. ನನ್ ಬಿಡಿಯಕ್ಕ ಗೊತ್ತಾಗಲ್ಲ, ನಡಿ. ಏನಮ್ಮ, ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಕ್ ರೆಡಿನಾ? ಡ್ಯಾಡ್, ಹುಡುಗಿ ತುಂಬಾ ಸೈಲೆಂಟು, ನೀವು ಹೆಸರು ಗಿಸ್ರು ಕೇಳ್ತಾ ಕೂರ್ಬೇಡಿ, ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ಗುಡ್, ನಮಗಿಂಥವಳೆ ಬೇಕು. ಏನಮ್ಮ, ನಿನಗೂ ಆದಿತ್ಯನಿಗೂ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 2.5 ವರ್ಷ ಆಯಿತು ಸರ್. ಗುಡ್, ವೆರಿ ಗುಡ್. ನೀವು ಹನಿಮೂನ್ಗೆ ಎಲ್ಲೆಲ್ಲಿ ಹೋಗಿದ್ರಿ? ಯಲಹಂಕಾ ಪೀಣ್ಯ ಸರ್. ದುಶ್ಯಂತ್, ಅದು ಯಲಹಂಕಾ ಪೀಣ್ಯ ಅಲ್ಲಮ್ಮ, ಶ್ರೀಲಂಕಾ ಕೀನ್ಯಾ. ತಂದ್ಬಿಡ್ತೀರಾ ನೀವು? ಇನ್ನೊಂದ್ಸಲ ಕೇಳಿ, ಕರೆಕ್ಟ್ ಆಗಿ ಹೇಳ್ತೀನಿ, ಕಾಸ್ ಕೊಡದೆ ವಾಪಸ್ ಕಳ್ಸ್ಬೇಡಿ ಸರ್. ಕರ್ಮ ಕರ್ಮ. ಓಕೆ, ಶ್ರೀಲಂಕಾಗೆ ಹನಿಮೂನ್ ಹೋಗಿದ್ದಾಗ ಏನೇನ್ ಮಾಡಿದ್ರಿ? ಅಲ್ಲೇನ್ ನೋಡ್ತಿದ್ಯಾ, ಉತ್ತರ ಹೇಳು. ಅಲ್ಲೇನ್ ಮಾಡಿದ್ವಿ ಅಂತ ಹೇಳೋಕೆ ಈ ಅಣ್ಣ ಹೇಳ್ಕೊಟ್ಟಿಲ್ಲ ಸರ್. ಅಮ್ಮ ತಾಯಿ, ಹನಿಮೂನ್ಗೆ ಹೋದಾಗ ಏನ್ ಮಾಡಿದ್ರಿಂದ ಕೇಳಿದ್ರೆ ತಲೆ ತಗ್ಸ್ಕೊಂಡು ಅವೆಲ್ಲ ಹೇಳಕ್ಕಾಗಲ್ಲ ಅಂತ ನಾಚ್ಕೋಬೇಕಲ್ವೇನಮ್ಮ? ಸರ್, ಇದನ್ನ ಹೇಳು ಕೊಟ್ಟಿಲ್ಲ, ಬರ್ದು ಕೊಟ್ಟಿಲ್ಲ ಸರ್. ಎಂತೆಂತ ದದ್ದಿಗಳನ್ನ ಕರ್ಕೊಂಡ್ ಬರ್ತೀಯ ದುಶ್ಯಂತ್, ಕಳ್ಸೋಣ ಆಚೆ. ಸರ್, ಕೈ ಕಾಸು ಕೊಟ್ಟು ಕಳಿಸು, ಆಮೇಲೆ ಆಚೆ ಹೋಗಿ ಕಿರಿಕ್ ಮಾಡಿ, ಆ ಲಾಯರ್ ಗೊತ್ತಾದ್ರು ಕಷ್ಟ. ಕಡೆ ತಿರುಗು ನೋಡ್ಬೇಡ, ಹೋಗು, ಹೋಗಿ ಯಾವ್ದಾದ್ರು ಡ್ರಾಮಾ ಕ್ಲಾಸ್ ಸೇರ್ಕೋ. ಹ್ಮ್, ಮುಗೀತ್ ಕಣ, ಇನ್ನು ಆಸ್ತಿ ಆಸೆ ಕೈ ಬಿಡ್ಬೇಕು, ಬೇರೆ ದಾರಿನೇ ಇಲ್ಲ. ಡ್ಯಾಡ್ ಡ್ಯಾಡ್, ಇನ್ನೊಂದು ಚಾನ್ಸ್ ಕೊಡಿ, ಈ ಸರಿ ಅಪ್ಪಿ ತಪ್ಪಿನೂ ಮಿಸ್ ಆಗಲ್ಲ, ಒಳ್ಳೆ ಹುಡುಗಿನೇ ಕರ್ಕೊಂಬರ್ತೀನಿ. ಅಯ್ಯೋ ಪ್ಲೀಸ್ ಡ್ಯಾಡ್. ಡ್ಯಾಡ್,
ಗೆಳೆಯ, ನೀನ್ ಏನೇ ಸೆಲೆಕ್ಟ್ ಮಾಡಿದ್ರು ನಂಬರ್ ಒನ್ ಆಗಿರತ್ ಕಣ. ಅದೇನೋ ಫೋಟೋ ತೆಗೆದ್ಬಿಟ್ಟು ಕಳಿಸ್ಬೇಕು ಅಂತಿದ್ದಲ್ಲ, ಬೇಗ ತೆಗಿ, ಅಲ್ಲಿ ವಿಶ್ವ ಮೆಂಟ್ಲ ಆಗ್ಬಿಟ್ಟಿರ್ತಾನೆ. ಈ ಫೋಟೋ ನೋಡ್ತಿದ್ದಂಗೆ ನಮ್ ವಿಶ್ವ ಮೆಂಟ್ಲಾಗಿ ತಲೆ ಸುತ್ತ ಬಿದೋಗ್ತಾನೆ. ಹಾಗ ಕಾಣಿಸ್ತಿದ್ದಾಳೆ ನಮ್ ಬಾಬೀಜಿ. ಬಾಬೀಜಿ, ನಗಮ್ಮ ಸುಮ್ಮನೆ. ಹಾ, ಹಾಗೆ ನಿನ್ನ ಇಷ್ಟು ಚೆನ್ನಾಗಿ ಬೆಳೆಸಿರೋದು ಯಾವೊಂದ್ ಜೊತೆನ ಓಡೋಗೋದಕ್ಕ? ವಿಶ್ವನ್ ಹೇಳಿದೀನಿ, ಸೂರ್ಯ ಚಂದ್ರ ಕೂಡ ನಿನ್ನ ನೋಡಬಾರ್ದು, ಹಾಗೆ ಕತ್ಲೆ ಕೋಣೆಲಿ ಇರಿಸು ಅಂತ. ನಿನ್ನೆರಡು ಸಹ ನಿನ್ ಮೇಲೆ ಕಣ್ಣು ಹಾಕಬಾರ್ದು. ಏನು ಅವನ ಬಿಕಾರಿ ಅಂದಿದ್ಕೆ ಅಳುನ? ನೇನ ಆದಿತ್ಯ ಮಹಾರಾಜನಾ? ನಿನ್ನ ಮದ್ವೆ ಆಗ್ತಿರೋ ವಿಶ್ವನ್ ನೆನ್ಸ್ಕೊಂಡು ನಗು ಅಂದ್ರೆ ಆದಿತ್ಯನ್ ನೆನ್ಸ್ಕೊಂಡು ಅಳ್ತಿದ್ಯಾ? ಬರೀ ಅವನ್ನಲ್ಲ, ಅವನ್ ಇಡೀ ಫ್ಯಾಮಿಲಿನೇ ಸುಟ್ಟಾಕ್ಬಿಡ್ತೀನಿ. ಅದೇ ಅಗ್ನಿ ಸಾಕ್ಷಿಯಾಗಿ ನೀವಿಬ್ರು ತಾಳೆ ಕಟ್ಟಬೇಕು, ಹಾಗ್ ಮಾಡ್ತೀನಿ. ಬೇಡ, ಅವ್ರಿಗೇನು ಮಾಡ್ಬೇಡ. ನಾನು ಅವ್ರನ್ನ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ. ಅವ್ರಿಗೇನು ಮಾಡ್ಬೇಡ ಪ್ಲೀಸ್. ಇಲ್ಲ, ಯಾಕೋ ಅತಿ ಆಯ್ತು. ಮಗನ ಇವರೆಲ್ಲ ಹೆಂಗ್ ಬೇಕೋ ಹಂಗೆ ಉಪಯೋಗಿಸ್ಕೊತಿದ್ದಾರೆ. ಅವನು ಈ ಮನೆಗೆ ರಾಜ, ಆದರೆ ಅವನ್ನ ಇವರೆಲ್ಲ ಕಿರುಬೇಡ ಮಾಡ್ಕೊಂಡು ಉಪಯೋಗಿಸ್ಕೊತಿದ್ದಾರೆ. ಹಿಂಗೆ ಬಿಟ್ಟರೆ 50 ವರ್ಷ ಆದರೂ ಈ ಶಾಮಣ್ಣನ ಥರ ಅವನು ಈ ಮನೇಲಿ ಜೀತಿಕೆ ಇರಬೇಕಾಗತ್ತೆ. ಇಲ್ಲ, ಹಾಗಾಗ್ಕೂಡ್ದು. ಸಂಜು 10 ಲಕ್ಷದ ಆಸೆಗೋಸ್ಕರ ತನ್ನ ಬುದ್ಧಿಗೆ ಮುಸ್ಕ್ ಹಾಕೊಂಡ್ಬಿಟ್ಟಿದ್ದಾನೆ. ಅವನ ಮುಂದೆ ಈ ಮನೆಯವರೆಲ್ಲ ಕೈ ಚಾಚಿ ನಿಂತ್ಕೋಬೇಕು. ಅಂಥದ್ರಲ್ಲಿ ಇವನೇ ಅವ್ರಗಳ ಮುಂದೆ ಕೈ ಚಾಚಿ ನಿಂತ್ಕೋತಾನೆ. ನಂಗೆ ಗೊತ್ತಿದೆ, ಮುಂದೆ ಒಂದಲ್ಲ ಒಂದು ದಿವಸ ಒಂದು ನಯಾ ಪೈಸೆನೂ ಕೊಡದೆ ನನ್ನ ಮಗನ ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಇವರು ದುಡ್ಡು ಕೇಳಿದ್ರೆ ಜೀವನೇ ತೆಗೆದುಬಿಡ್ತಾರೆ. ಇಲ್ಲ ಇಲ್ಲ, ನನ್ನ ಕಣ್ಣು ಮುಂದೆನೆ ನನ್ನ ಮಗನಿಗೆ ಈ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಮಗ ಆದಿತ್ಯನ ಅವತಾರ, ಆದಿತ್ಯಪ್ಪನವ್ರ ಅಪರ ಅವತಾರ. ಅವನು ಮುಂದೆ ಈ ಮನೆಗೆ ರಾಜ ಆಗಬೇಕು, ಈ ಮನೆಗೆ ಸರ್ವಾಧಿಕಾರಿ ಆಗಬೇಕು. ಅದು ಈ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು. ನಾನೇ ಹೇಳ್ತೀನಿ, ನಾನೇ ಹೇಳ್ತೀನಿ.